ಖಂಡಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ದೊರೆತಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ವಿಡಿಯೋಗಳೆಲ್ಲವೂ ಅಸಲಿ ಎಂಬುದು ಪೊಲೀಸರ FSL ವರದಿಯಲ್ಲಿ ಬಹಿರಂಗವಾಗಿರುವಂತದ್ದು. ಇದರಿಂದ ಪ್ರಜ್ವಲ್ ರೇವಣ್ಣನ ಕುಣಿಕೆಗೆ ಇದು ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆ ಇದೆ. ಆದರೆ ವಿಡಿಯೋದಲ್ಲಿರುವ ವ್ಯಕ್ತಿ ಹಾಗೂ ಅರೆಸ್ಟ್ ಆಗಿರುವ ವ್ಯಕ್ತಿ ಒಬ್ಬರೇನ ಎಂಬುದು ಇದಷ್ಟೇ ತಿಳಿದು ಬರಬೇಕಾಗಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ವಿಡಿಯೋಗಳ್ಯಾವುದು ಎಡಿಟೆಡ್ ಅಲ್ಲ, ಬದಲಿಗೆ ಅದು ಅಸಲಿ ಅಂತಕ್ಕಂತಹ ವಿಚಾರ FSL ವರದಿಯಿಂದ ಬಹಿರಂಗ ಆಗಿರುವಂತದ್ದು. ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಅವರದ್ದೇ ಎನ್ನಲಾದ ವಿಡಿಯೋ ಈಗಾಗಲೇ ಎಲ್ಲರ ಮೊಬೈಲ್ಗಳಲ್ಲೂ ಹರಿದಾಡಿದ್ದು ಹಳೆ ಸುದ್ದಿಯಾಗಿದೆ. ಆದರೆ ಈ ವಿಡಿಯೋಗಳ ಕುರಿತಂತೆ ಇದೀಗ ಸ್ಫೋಟಕ ಮಾಹಿತಿಯೊಂದು ಲಭ್ಯವಾಗಿದೆ. ಈ ವಿಡಿಯೋಗಳಲ್ಲಿ SIT ತಂಡ FSL ಪರೀಕ್ಷೆಗೆ ಕಳಿಸಿತ್ತು. ಇದರ ರಿಪೋರ್ಟ್ ಇದೀಗ SIT ಕೈ ಸೇರಿದೆ. ಸಾಮಾಜಿಕ ಜಾಲತಾಣ ಮೊಬೈಲ್ ಸೇರಿದಂತೆ ಎಲ್ಲೆಡೆ ಹರಿದಾಡಿದ್ದ ಹಾಸನದ ಅಶ್ಲೀಲ ವಿಡಿಯೋ ನಕಲಿಯಲ್ಲ ಅಸಲಿ ಎನ್ನುವುದು FSL ವರದಿಯಲ್ಲಿ ಸಾಬೀತಾಗಿದೆ. ಆದರೆ ಈ ವಿಡಿಯೋಗಳಲ್ಲಿ ಇರುವ ವ್ಯಕ್ತಿ ಯಾರು ಎನ್ನುವುದು ಸಾಬೀತಾಗಿಲ್ಲ. ಯಸ್, ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಬ್ರೇಕಿಂಗ್ ಸಿಕ್ಕಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದ ಅಶ್ಲೀಲ ವಿಡಿಯೋ ಅಸಲಿ ಎಂಬುದು ಸಾಬೀತಾಗಿದೆ. ಈ ಬಗ್ಗೆ FSL ಪರೀಕ್ಷೆಗೆ ಕಳುಹಿಸಲಾಗಿದ್ದು ಆ ರಿಪೋರ್ಟ್ ಇದೀಗ ಬಂದಿದೆ. ಅದನ್ನು SIT ಪೊಲೀಸರಿಗೆ ನೀಡಲಾಗಿದೆ. ಈ ವಿಡಿಯೋಗಳು ಎಡಿಟಿಂಗ್ ಅಥವಾ ಮಾರ್ಫಿಂಗ್ ಮಾಡಿಲ್ಲ ಎಂಬುದು ಪತ್ತೆಯಾಗಿದೆ. ಈ ಬಗ್ಗೆ FSL ಇಂದ SIT ವರದಿಯನ್ನು ನೀಡಲಾಗಿದೆ. ಆದರೆ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಎಂಬುದು ಇನ್ನೂ ಸಾಬೀತಾಗಿಲ್ಲ. ಈ ಸಂಬಂಧ ಇನ್ನಷ್ಟೇ ವರದಿ ಬರಬೇಕಿದೆ. ಇನ್ನು ಕೋರ್ಟಿಗೆ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ FSL ವರದಿ ಬಗ್ಗೆ SIT ಪೊಲೀಸರು ಪ್ರಸ್ತಾಪವನ್ನು ಮಾಡಲಿದ್ದಾರೆ.